कोरोना रणके मध्य रायचूर अद्धूरी मदुवे लिंगसूरु तहसीलदार नागप्रसाद नेतृत्व में दाळी नडेदिद्दु दाळी वेळे लड्डू जामून बिट्टु अडुगेयवरु परारी लिंगसूरु पट्टणद ईश्वर देगुलदल्ली नडेद विवाह यावुदे अनुमति पडियदे अद्धूरी मदुवे लिंगसूरु पोलीस ठाणेयल्ली प्रकरण दाखलु कोरोना रणकेके मध्य रायचूर अद्धूरी मदुवे नडेदिदे लिंगसूरु तहसीलदार नागप्रसाद नेतृत्व में दाळी नडेसिदरु अद्धूरी मदुवेगळन्नु माडबेडि जन सेरबेडि अंत हेळिद्रे जन केळोदिल्ल रायचूरिन दृश्य इदु अद्धूरी विवाह नडेयता इत्तु तहसीलदार नागप्रसाद नेतृत्वदल्लि दाळि नडेदिदे ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಜಗನ್ನಾಥ್ ಜನರಿಗೆ ಏನು ಅನಿಸ್ತಾನೆ ಇಲ್ವಾ ಕೊರೋನಾ ಬಗ್ಗೆ ಭಯ ಇಲ್ಲ ಸಾಮಾಜಿಕ ಅಂತರ ಕಾಪಾಡಿ ಅದು ಇಲ್ಲ ಮದುವೆ ವಿವಾಹ ಕಾರ್ಯಗಳನ್ನು ಅದೂರಿಯಾಗಿ ಮಾಡಬೇಡಿ ಅಂತ ಜೀವ ಉಳಿಸೋದಕ್ಕಿಂತ ಇವೆಲ್ಲ ಹೆಚ್ಚಾಗೋಯ್ತಾ ಜನರಿಗೆ ಮಾವಣ್ಣ ಈ ಮದುವೆಯನ್ನ ನೋಡಿದ್ರೆ ಬಹುಶಃ ಹಾಗೆ ಅನ್ಸುತ್ತೆ ಯಾಕೆಂದ್ರೆ ಒಂದ ಕಡೆ ರಾಯಚೂರು ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ ಇಡಿ ರಾಜ್ಯದಲ್ಲೇ 10 ಡೇಂಜರ್ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಹೀಗಾಗಿ ಕೊರೋನಾ ಸೋಂಕು ಕೂಡ ರಾಯಚೂರಿನಲ್ಲಿ ಬಹುತೇಕವಾಗಿ ಹರಡತಾ ಇದೆ ಹಾಗಾಗಿ ತುಂಬಾನೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ ಮದುವೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಅನುಮತಿ ಪಡೆಯಬೇಕು 50 ಜನರಿಗಿಂತ ಹೆಚ್ಚು ಜನರು ಮದುವೆಯಲ್ಲಿ ಸೇರಬಾರದು ಅನ್ನುವಂತ ನಿಯಮವನ್ನ ಈಗಾಗಲೇ ಸರ್ಕಾರ ಕಟ್ಟುನಿಟ್ಟಿನಿಂದ ಜಾರಿ ಮಾಡಿದೆ ಆದ್ರೆ ಈ ಮದುವೆ ನೋಡಿದ್ರೆ ಅದು ಯಾವುದು ಕೂಡ ಪಾಲನೆ ಮಾಡದೇನೆ ನೂರಾರು ಜನರನ್ನ ಸೇರಿಸಿಕೊಂಡು ಲಿಂಗಸೂರು ಪಟ್ಟಣದ ಏನು ಈಶ್ವರ ದೇಗುಲ ಏನಿದೆಯೋ ಈ ಒಂದು ದೇವಾಲಯದಲ್ಲಿ ಮದುವೆ ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಲಿಂಗಸೂರಿನ ತಹಸೀಲ್ದಾರರಂತ ನಾಗಪ್ರಸಾದ್ ನೇತೃತ್ವದಲ್ಲಿ ಒಂದು ದಾಳಿ ಆಗುತ್ತೆ ದಾಳಿಯಲ್ಲಿ ಹೋಗಿ ನೋಡಿದಾಗ ನೂರಾರು ಜನರು ಇರ್ತಾರೆ ಅಲ್ಲೆಲ್ಲ ಗುಂಪಾಗಿ ನಿಂತ್ಕೊಂಡಿರ್ತಾರೆ ಯಾವುದೇ ಕೋವಿಡ್ ನಿಯಮ ಅಲ್ಲಿ ಪಾಲನೆ ಆಗ್ತಾ ಇರಲ್ಲ ಮತ್ತೆ ಅಡಿಗೆ ಮಾಡುವವರು ಕೂಡ ತುಂಬಾನೇ ಸೇರ್ಕೊಂಡಿರ್ತಾರೆ ಮನಸ್ಸು ಬಂದಂಗೆ ನಿಂತ್ಕೊಂಡಿರ್ತಾರೆ ಅದೆಲ್ಲವನ್ನ ನೋಡಿದಂತವರು ಅಧಿಕಾರಿಗಳು ಕೂಡಲೇ ಮದುವೆ ಏನ್ ಕಲ್ಯಾಣ ಮಂಟಪದ ಮೇಲೆ ದಾಳಿ ಮಾಡಿ ಅಲ್ಲಿನ ಕಲ್ಯಾಣ ಮಂಟಪವನ್ನ ಸದ್ಯ ಬಂದ್ ಮಾಡಿದ್ದಾರೆ ಜೊತೆಗೆ ಯಾರು ಅದ್ದೂರಿ ಮದುವೆ ಮಾಡ್ತಾ ಇದ್ರೋ ಅವರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ ಭಾವನಾಯಿ ಎಸ್ ಎಸ್ ಧನ್ಯವಾದ ಜಗನ್ನಾಥ್ ನಿಮ್ಮೆಲ್ಲ ಮಾಹಿತಿಗೆ ರಾಯಚೂರಿನ ದೃಶ್ಯ ಇದು ಅದ್ದೂರಿಯಾಗಿ ವಿವಾಹ ನಡೆಸಲಾಗ್ತಾ ಇತ್ತು ಮದುವೆಗೆ ಹೆಚ್ಚು ಜನರು ಸೇರಬೇಡಿ ದಯವಿಟ್ಟು ಕೋವಿಡ್ ನಿಯಮ ಅನುಸರಿಸಿ ಅಂತ ಕೇಳಿದ್ರೆ ಈ ಜನರಿಗೆ ಅದು ಅರ್ಥವಾಗೋದೇ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್